ಎಸ್, ಮೊದಲನೇ ಸುದ್ದಿ. ಸ್ಯಾಂಡಲ್ವುಡ್ನಲ್ಲಿ ಅನಿರೀಕ್ಷಿತ ನ್ಯೂಸ್ ಇದು. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ಸಾವಾಗಿದೆ. ಹೃದಯಾಘಾತಕ್ಕೆ ಸ್ಪಂದನ ಬಲಿಯಾಗಿದ್ದಾರೆ. ಸ್ನೇಹಿತರ ಜೊತೆ, ತಮ್ಮ ಶಾಲಾ ಕಾಲೇಜು ಏನು ಬ್ಯಾಚ್ಮೇಟ್ಸ್ ಜೊತೆ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದರು. ವಿಜಯ್ ರಾಘವೇಂದ್ರ ಶೂಟಿಂಗ್ ಇದ್ದ ಕಾರಣಕ್ಕಾಗಿ ಹೋಗಿರಲಿಲ್ಲ. ಬಾಲ್ಯ ಸ್ನೇಹಿತರ ಜೊತೆ ಸ್ಪಂದನ ಅವರು ಬ್ಯಾಂಕಾಕ್ ಥಾಯ್ಲೆಂಡ್ ಟೂರ್ಗೆ ಹೋಗಿದ್ದರು. ಸೊ ನಿನ್ನೆ ಸಂಜೆ ಬ್ಯಾಂಕಾಕ್ನಲ್ಲಿ ಶಾಪಿಂಗ್ ಮುಗಿಸಿ ಬರಬೇಕಾದ್ರೆ ಕುಸಿದು ಬಿದ್ದಿದ್ರು ಅವರು. ಏನಪ್ಪ ಅಂತ ಚೆಕ್ ಮಾಡಿದಾಗ, ಗಾಬರಿಗೊಂಡು ನೋಡಿದಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಬ್ಯಾಂಕಾಕ್ನಲ್ಲಿ. ಬಟ್ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಸ್ಪಂದನ ಅವರು ಮೃತಪಟ್ಟರು. ಎಸ್, ಇವತ್ತು ಬೆಳಗ್ಗೆ ಈ ಸುದ್ದಿ ಹರಡ್ತಾ ಇದ್ದಂತೆ ಇಡೀ ಕರ್ನಾಟಕ, ಇಡೀ ಸ್ಯಾಂಡಲ್ವುಡ್, ಕನ್ನಡ ಸಿನಿಮಾ ರಂಗ ಒಂದಿದ ಶಾಕ್ಗೆ ಒಳಗಾಯಿತು. ಇತ್ತೀಚೆಗಷ್ಟೇ ನಾವು ಕರ್ನಾಟಕ ಟಿವಿಯಲ್ಲಿ ಸುದ್ದಿ ಆಗಿತ್ತು, ವಿಜಯ್ ರಾಘವೇಂದ್ರ ಮತ್ತು ಅವರ ಪತ್ನಿ ಸ್ಪಂದನ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿದ್ದರು, ವೈಯಕ್ತಿಕ ವಿಚಾರವಾಗಿ ಮಾತನಾಡ್ತಿದ್ರು ಅಂತ. ಅರೆ ಚೆನ್ನಾಗೇ ಇದ್ರಲ್ಲಪ್ಪ, ಇದ್ದಕ್ಕಿದ್ದಂಗೆ ಏನಾಯಿತು ಅಂತ. ಸೊ ಅಲ್ಲಿ ನೋಡಿದ್ರೆ ವಿಧಿ ಆಟನೇ ಬೇರೆ, ಸ್ಪಂದನ ಇನ್ನಿಲ್ಲ. ಎಸ್, ಸ್ಪಂದನ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅವರ ಪುತ್ರಿ ಕೂಡ ಹೌದು. ಸೊ ವಿಷಯ ತಿಳಿತಾ ಇದ್ದಂತೆ ಕುಟುಂಬದ ಸದಸ್ಯರು ಈಗ ವಿದೇಶಕ್ಕೆ ಹೋಗಿದ್ದಾರೆ, ಅಂದರೆ ಬ್ಯಾಂಕಾಕ್ ಹೋಗಿದ್ದಾರೆ. ವಿಜಯ್ ರಾಘವೇಂದ್ರ, ಅದಾದಮೇಲೆ ಬಿ ಕೆ ಶಿವರಾಮ್ ಅವರ ಮಗ ಕೂಡ ಈಗ ಬ್ಯಾಂಕಾಕ್ ಹೋಗಿದ್ದಾರೆ. ನಾಳೆ ಬೆಂಗಳೂರಿಗೆ ಮೃತದೇಹವನ್ನು ತರಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದು ಸಿಕ್ಕಂಥ ಮಾಹಿತಿ. ಸೊ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬರಬಹುದು ಅಂತಿದೆ. ಎಲ್ಲ ವ್ಯವಸ್ಥೆ ಮಾಡಲಾಗ್ತಾ ಇದೆಯಂತೆ. ಈಗಾಗಲೇ ಸ್ಪಂದನ ಅವರ ತಂದೆ ಬಿ ಕೆ ಶಿವರಾಮ್ ಮತ್ತು ಅವರ ಸಹೋದರ ರಕ್ಷಿತ್ ಶಿವರಾಮ್, ಇವರು ಕಾಂಗ್ರೆಸ್ನಿಂದ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದರು, ಬಟ್ ಸೋತರು. ರಕ್ಷಿತ್ ಶಿವರಾಮ್ ಈಗ ಬ್ಯಾಂಕಾಕ್ ಹೋಗಿದ್ದಾರೆ. ವಿಜಯ್ ರಾಘವೇಂದ್ರ ಕೂಡ ಅವ್ರ ಜೊತೆ ಹೋಗಿದ್ದಾರೆ. ಸೊ 2007ರಲ್ಲಿ ಮದುವೆ ಆಗಿತ್ತು ವಿಜಯ್ ರಾಘವೇಂದ್ರ ಜೊತೆ ಸ್ಪಂದನ ಅವ್ರದ್ದು. ಆಗಸ್ಟ್ 26ರಂದು ಮದುವೆ ಆಗಿತ್ತು. ಇನ್ನು 17 ದಿನ ಮಾತ್ರ ಇತ್ತು ಅವರ ಆ್ಯನಿವರ್ಸರಿಗೆ, ಮದುವೆ ಆ್ಯನಿವರ್ಸರಿಗೆ. ಬಟ್ ದುರದೃಷ್ಟವಶಾತ್ ಇಹಲೋಕವನ್ನು ತ್ಯಜಿಸಿದ್ದಾರೆ ಸ್ಪಂದನ. ಅವರಿಗೆ ಈ ದಂಪತಿಗೆ ಶೌರ್ಯ ಹೆಸರಿನ ಮಗ ಕೂಡ ಇದ್ದಾರೆ. ತುಂಬ ಅನ್ಯೂನ್ಯವಾಗಿದ್ದಂತಹ ದಂಪತಿ ಸ್ಪಂದನ ಅವರ ನಿಧನ ಈಗ ಇಡೀ ಕುಟುಂಬಕ್ಕೆ ಬರ ಸಿಡಿಲಂತೆ ಇರಗಿದೆ. ಸ್ಪಂದನ ಅವರ ನಿಧನಕ್ಕೆ ಸಾಕಷ್ಟು ಗಣ್ಯರು, ಆತ್ಮೀಯರು, ಸ್ನೇಹಿತರು ಸಂತಾಪವನ್ನು ಸೂಚಿಸಿದ್ದಾರೆ. ಸ್ಪಂದನ ಅವರ ಸಾವಿನ ಬಗ್ಗೆ, ಅಂದರೆ ಈ ರೀತಿಯ ಘಟನೆ ಆಗಿದೆ ಎಂದ ತಕ್ಷಣ, ನಟ ಶ್ರೀಮುರುಳಿ, ಅಂದರೆ ವಿಜಯ್ ರಾಘವೇಂದ್ರ ಅವರ ತಮ್ಮ ಶ್ರೀಮುರುಳಿ, ತುಂಬ ಭಾವುಕರಾಗಿದ್ದರು. ಮಾಧ್ಯಮದಿಂದ ಮಾತಾಡಬೇಕಾದ್ರೆ ನನಗೆ ಅಣ್ಣ ಫೋನ್ ಮಾಡಿದರು, ಅಂದರೆ ವಿಜಯ್ ರಾಘವೇಂದ್ರ ಫೋನ್ ಮಾಡಿದರು. ಅವ್ರು ನನಗೆ ಇಷ್ಟೇ ಹೇಳಿದ್ದು, ಕಸಿನ್ಸ್ ಜೊತೆ ಅತ್ತಿಗೆ ಟ್ರಿಪ್ ಹೋಗಿದ್ದಾರೆ, ಶೂಟಿಂಗ್ ಮುಗಿಸ್ಕೊಂಡು ವಿಜಯ್ ರಾಘವೇಂದ್ರ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಈಗ ಎಲ್ಲ ಸೇರಿ ಸಮಯ ಕಳೆಯುವಾಗ ಅತ್ತಿಗೆ ಮಲಗಿದ್ರು, ಮತ್ತೆ ಎದ್ದಿಲ್ಲ. ಇದು ಲೋ ಬಿ ಪಿ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಬಂದಮೇಲೆ ಮಿಕ್ಕಿದ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ, ಇದಾಗಿರೋದು ನಿಜ, ಅಂದರೆ ಮೃತಪಟ್ಟಿರೋದು ನಿಜ ಅಂತ ತುಂಬ ಭಾವುಕರಾಗಿ ಶ್ರೀಮುರುಳಿ ಹೇಳಿದ್ರು. ಇನ್ನು ಇದೇ ವೇಳೆ ಮಾತನಾಡಿದಂಥ ಬಿ ಕೆ ಹರಿಪ್ರಸಾದ್, ಅಂದರೆ ಬಿ ಕೆ ಶಿವರಾಮ್ ಅವರ ಅಣ್ಣ ಸ್ಪಂದನ ಅವರ ದೊಡ್ಡಪ್ಪ, ಕೆಲವೊಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು. ಮಾಧ್ಯಮಗಳಲ್ಲಿ ತನ್ನ ಮನವಿ ಮಾಡ್ಕೊಳ್ತೇವೆ. ಕೆಲವೊಂದಿಷ್ಟು ಏನೋ ವರದಿ ಬರ್ತಾ ಇದೆ, ದಯವಿಟ್ಟು ಆ ಥರ ಎಲ್ಲ ಹಾಕಬೇಡಿ. ಅಟ್ಯಾಕ್ ಆಗಿದೆ, ಹಾಗೆ ನಮ್ಮ ಹೆಣ್ಮಗಳು, ಸುಮ್ಮನೆ ಊಹಾಪೋಹ ಬೇಡ. ಪೋಸ್ಟ್ಮಾರ್ಟಮ್ ಆದಮೇಲೆ ಏನಂತ ಗೊತ್ತಾಗುತ್ತೆ ಕರೆಕ್ಟಾಗಿ. ಹಾಗಂದ್ಬಿಟ್ಟು ಬೇರೆ ಬೇರೆ ಏನೇನೋ ಊಹಾಪೋಹ ಎಲ್ಲ ಸುದ್ದಿ ಹಾಕಬೇಡಿ ಅಂತ ಮನವಿಯನ್ನು ಮಾಡಿಕೊಂಡ್ರು. ಇಡೀ ಸಿನಿಮಾ ರಂಗ, ಕರ್ನಾಟಕದ ಜನತೆ ಈ ಒಂದು ಸಾವಿಗೆ ಕಂಬನಿಯನ್ನು ಮಿಡಿದಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು, ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಅವರ ವಿಡಿಯೋಗಳು. ತುಂಬ ಆತ್ಮೀಯರಾಗಿದ್ದರು, ತುಂಬ ಫ್ರೆಂಡ್ಸ್ ಥರ ಇದ್ದರು. ಇಬ್ಬರು ಲವ್ ಮ್ಯಾರೇಜು, ತುಂಬ ಖುಷಿಯಾಗಿದ್ದಂತಹ ಕುಟುಂಬ. ಹಿಂದೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಭಾಗಿಯಾಗ್ತಾಯಿದ್ರು. ಸಾಕಷ್ಟು ಟಿ ವಿ ಶೋಸ್ನಲ್ಲಿ ಇಬ್ಬರು ಭಾಗಿಯಾಗಿದ್ದಂತಹ ವಿಡಿಯೋಗಳು ಈಗ ತುಂಬ ವೈರಲ್ ಆಗ್ತಾಯಿದ್ದಾವೆ. ತುಂಬ ಆತ್ಮೀಯರಾಗಿದ್ದರು. ಇಂಥ ಜೋಡಿಗೆ ಈ ಥರ ಆಯ್ತಲ್ಲ, ಸ್ಪಂದನ ಇನ್ನು ಬದುಕಬೇಕಾಗಿತ್ತು, ಬಾಳಬೇಕಾಗಿತ್ತು, ಸಣ್ಣ ವಯಸ್ಸು, ಏನಾಯಿತು, ಯಾಕಾಯಿತು, ಸಾಕಷ್ಟು ನೋವಿನ ಸಂಗತಿಗಳು ಹೊರಗಡೆ ಬರ್ತಾಯಿದ್ದಾವೆ. ಇಡೀ ಅವರ ಮನೆ ವಾತಾವರಣ, ಮನೆಯಲ್ಲಿ ಮೌನವಾಗಿತ್ತು. ಬಂದಂತಹ ಗಣ್ಯರು, ರಾಜಕಾರಣಿಗಳು, ಸಿನಿಮಾ ತಾರೆಯವರೆಲ್ಲರೂ ಕೂಡ
ಭಾವುಕರಾಗಿ ಮಾತನಾಡ್ತಾಯಿದ್ರು ಸ್ಪಂದನ ಅವ್ರ ಬಗ್ಗೆ. ಒಟ್ಟಿನಲ್ಲಿ ಆಗಬಾರ್ದು, ಆಗ್ಬಿದೆ. ನಾಳೆ ನೋಡೋಣ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಅಸಲಿ ಕಾರಣ ಏನು, ಏನಾಯಿತು ಅನ್ನೋದು ಮತ್ತಷ್ಟು ಮಾಹಿತಿ ಸಿಗ್ಬೋದು. ಬಟ್ ಒಂದು ಜೀವ, ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ, ನಿಜಕ್ಕೂ ಕೂಡ ಸಾಯುವಂಥ ವಯಸ್ಸಲ್ಲ, ಆಗಬಾರದ್ದಾಗಿದೆ.